ಇನ್ನು ಪ್ರಧಾನಿ ಮೋದಿ ವಿರುದ್ಧ ಪೇಜಾವರ ಶ್ರೀಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗಂಗಾ ನದಿ ಶುದ್ಧೀಕರಣ ಭರವಸೆಯು ಇನ್ನೂ ಕೂಡ ಈಡೇರಿಸಲಿಲ್ಲ. ಕಪ್ಪು ಹಣ ಮರಳಿ ತರುವಲ್ಲಿ ಕೈಗೊಂಡ ಕ್ರಮಗಳು ನಿರೀಕ್ಷಿತ ಫಲ ಕೊಟ್ಟಿಲ್ಲ. ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಅಚ್ಚೆ ದಿನ ಬರಬೇಕಾಗಿದೆ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಪ್ರಧಾನಿ ಮೋದಿಗೆ ಇನ್ನೂ ಜನರ ನಿರೀಕ್ಷೆ ಈಡೇರಿಕೆಗೆ ಅವಕಾಶ ಇದೆ. ಹೀಗಾಗಿ ಒಂದು ವರ್ಷ ಅಧಿಕಾರವಿದೆ. ಪ್ರಧಾನಿ ಈ ಬಗ್ಗೆ ಗಮನ ಹರಿಸಲಿ ಅಂತ ರಾಯಚೂರಿನಲ್ಲಿ ಪೇಜಾವರ ಶ್ರೀಗಳು ಸಲಹೆ ನೀಡಿದ್ದಾರೆ. ಆರ್ಥಿಕ ಪ್ರಗತಿಗೆ ಅದನ್ನು ಬಲಗೊಳಿಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ವಿದೇಶದ ಹಣ, ಅದು ಕಪ್ಪು ಹಣ, ಅದನ್ನು ಪತ್ತೆ ಹಚ್ಚುವ ಕೆಲಸ ಆಗಿಲ್ಲ. ಗಂಗಾ ಶುದ್ಧೀಕರಣ ಆಗಿಲ್ಲ, ಇಷ್ಟೇ ಆಗಿಲ್ಲ ಕೆಲಸ. ಅದಕ್ಕೋಸ್ಕರ ಬೇಗ ಮಾಡಲಿ ಅಂತ ಉದ್ದೇಶದಿಂದ ಹೇಳಿದ್ದು ಸಲಹೆ. ಅವರು ತಪ್ಪು ಅಂತಲ್ಲ, ಇನ್ನು ಒಂದು ವರ್ಷ ಇದೆ, ಅದಾದರೆ ಮತ್ತಷ್ಟು ಜನರಿಗೆ ಅವರ ಮೇಲೆ ಪ್ರೀತಿ ಬರ್ತದೆ. ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಈಗ ಅದು ಮಾಡದೇ ಇದ್ದರೆ ಹೇಳಿದ್ದಾರೆ. ಒಬ್ಬ ಅಚ್ಚೇ ದಿನ ಆಯಂಗೆ ಹೇಳಿ ವಿದೇಶಿ ಹಣವನ್ನೆಲ್ಲ ತರಿಸ್ತೇನೆ. ಒಂದು ಗಂಗಾ ಶುದ್ಧೀಕರಣ ಮಾಡ್ತೇನೆ, ಆರ್ಥಿಕ ಬಲಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಮಂತರಿಗೂ ಕೂಡ